ಆತ್ಮೀಯ ವೀಕ್ಷಕರೇ, ಇವತ್ತು ಅನೇಕ ಕ್ರೈಸ್ತರಲ್ಲಿ ಇರುವ ಒಂದು ಗೊಂದಲಕರ ವಿಷಯವೇನೆಂದರೆ ಒಬ್ಬ ಮನುಷ್ಯ ಹೇಗೆ ರಕ್ಷಣೆ ಹೊಂದುತ್ತಾನೆ ಎಂಬುದರ ಬಗ್ಗೆ ಅನೇಕರಿಗೆ ಗೊಂದಲವಿದೆ. ಯಾಕೆಂದರೆ ಅನೇಕರು ಹೇಳುವವರಾಗಿದ್ದಾರೆ ನಾವು ಕೃಪೆಯಿಂದ ರಕ್ಷಣೆ ಹೊಂದುವವರಾಗಿದ್ದೇವೆ ಎಂಬುದಾಗಿ, ಇನ್ನು ಕೆಲವರು ಹೇಳುವವರಾಗಿದ್ದಾರೆ ನಂಬಿಕೆಯಿಂದ ನಾವು ರಕ್ಷಣೆ ಹೊಂದುವವರಾಗಿದ್ದೇವೆ ಎಂಬುದಾಗಿ, ಇನ್ನು ಕೆಲವರು ಹೇಳುವವರಾಗಿದ್ದಾರೆ ನ್ಯಾಯಪ್ರಮಾಣ ಆಜ್ಞೆ ಎಂಬುವ ಕ್ರಿಯೆಗಳಿಂದ ನಾವು ರಕ್ಷಿಸಲ್ಪಡುವವರಾಗಿದ್ದೇವೆ ಎಂಬುದಾಗಿ. ಆದರೆ ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೆ ಇರುವ ಎಲ್ಲ ವಾಕ್ಯಗಳು ಎಲ್ಲ ಪದಗಳು ಸುವಾರ್ತೆಯ ಕೊಂಡಿಯಾಗಿ ಅಂದರೆ ಒಂದಕ್ಕೊಂದು ಸಂಬಂಧವಾಗಿ ಬೆಸೆಯಲ್ಪಟ್ಟಿದೆಯೇ ಹೊರತು ಒಂದಕ್ಕೊಂದು ವಿರುದ್ಧವಾಗಿಲ್ಲ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಾವು ಸತ್ಯವೇದದಲ್ಲಿ ರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಆರು ಮುಖ್ಯವಾದ ಪದಗಳನ್ನು ನಾವು ಸತ್ಯವೇದದಲ್ಲಿ ಪದೇ ಪದೇ ಉಪಯೋಗಿಸಿರುವುದನ್ನು ನೋಡಬಹುದಾಗಿದೆ. ಅವುಗಳು ಯಾವುವೆಂದರೆ ಮೊದಲನೆಯದಾಗಿ ನ್ಯಾಯಪ್ರಮಾಣ ಅಂದರೆ ಆಜ್ಞೆಗಳು, ಎರಡನೆಯದಾಗಿ ಪಾಪ, ಮೂರನೆಯದಾಗಿ ಮರಣ, ನಾಲ್ಕನೇದಾಗಿ ಕೃಪೆ, ಐದನೇದಾಗಿ ನಂಬಿಕೆ, ಆರನೇದಾಗಿ ಕ್ರಿಯೆ ಅಥವಾ ವಿಧೇಯತ್ವ. ಸತ್ಯವೇದದಲ್ಲಿ ಈ ಆರು ಪದಗಳು ಸುವಾರ್ತೆಯ ಕೊಂಡಿಯಾಗಿದ್ದು ಒಬ್ಬ ಮನುಷ್ಯ ಹೇಗೆ ರಕ್ಷಣೆ ಹೊಂದುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮೊದಲನೇದಾಗಿ ನಾವು ಪಾಪ ಎಂದರೆ ಏನು ಎಂಬುದಾಗಿ ನೋಡೋಣ. ಪಾಪ ಎಂದರೆ ಏನು ಎಂಬುದಾಗಿ ಜನರನ್ನು ಕೇಳಿದರೆ ಸಾಮಾನ್ಯವಾಗಿ ಜನರು ಹೇಳುವ ವಿಷಯವೇನೆಂದರೆ ಸುಳ್ಳು ಹೇಳುವುದು, ಕದಿಯುವುದು, ಮೋಸ ಮಾಡುವುದು, ಕೆಟ್ಟ ಕಾರ್ಯಗಳನ್ನು ಮಾಡುವುದೇ ಪಾಪ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಈ ಲೋಕದ ಜನಗಳ ದೃಷ್ಟಿಯಲ್ಲಿ ಕಳ್ಳತನ ಮಾಡುವುದು ಪಾಪ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಕಳ್ಳನಿಗೆ ಕಳ್ಳತನ ಮಾಡುವುದು ಪಾಪವೆಂದು ಅನಿಸುವುದಿಲ್ಲ. ಯಾಕೆಂದರೆ ಕಳ್ಳನಿಗೆ ಕಳ್ಳತನ ಮಾಡುವುದೇ ಅವನ ಕೆಲಸವಾಗಿರುತ್ತದೆ. ಆದ್ದರಿಂದ ನಾವು ಯಾವುದು ಪಾಪ ಯಾವುದು ಪಾಪವಿಲ್ಲ, ಯಾವುದು ಸರಿ ಯಾವುದು ತಪ್ಪು ಎಂದು ವಾಗ್ವಾದ ಮಾಡುವುದಕ್ಕಿಂತ ಸತ್ಯವೇದದಲ್ಲಿ ಪಾಪ ಎಂದರೆ ಏನು ಎಂಬುದರ ಅರ್ಥವನ್ನು ನೋಡಿ ನಾವು ತಿಳಿದುಕೊಳ್ಳೋಣ. ಒಂದು ಯೌವನನು ಬರೆದ ಪುಸ್ತಕ ಮೂರನೇ ಅಧ್ಯಾಯ ನಾಲ್ಕನೇ ವಚನ ಹೀಗೆ ತಿಳಿಸುತ್ತದೆ, ಪಾಪ ಮಾಡುವವನು ನ್ಯಾಯ ಪ್ರಮಾಣವನ್ನು ಮೀರುವವನಾಗಿದ್ದಾನೆ, ಯಾಕೆಂದರೆ ನ್ಯಾಯ ಪ್ರಮಾಣವನ್ನು ಮೀರುವುದೇ ಪಾಪ ಎಂಬುದಾಗಿ ತಿಳಿಸುತ್ತದೆ. ನ್ಯಾಯ ಪ್ರಮಾಣ ಅಂದರೆ ದೇವರ ಆಜ್ಞೆಗಳನ್ನು ಮೀರುವುದೇ, ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವುದೇ ಪಾಪವೆಂಬುದಾಗಿ ತಿಳಿಸುತ್ತದೆ. ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೂ ಅನ್ವಯವಾಗುವ ವಿಷಯವೇನೆಂದರೆ ದೇವರ ಆಜ್ಞೆ ಅಥವಾ ದೇವರ ನ್ಯಾಯ ಪ್ರಮಾಣ. ಈ ದೇವರ ಆಜ್ಞೆಯನ್ನು ದೇವರ ನ್ಯಾಯ ಪ್ರಮಾಣವನ್ನು ಮೀರಿ ನಡೆಯುವುದೇ ಪಾಪ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಎರಡನೇದಾಗಿ ನ್ಯಾಯ ಪ್ರಮಾಣ. ಹಾಗಾದರೆ ನ್ಯಾಯ ಪ್ರಮಾಣ ಎಂದರೇನು? ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದು ಸರಿ ಯಾವುದು ಒಳ್ಳೆಯದು ಎಂಬುದನ್ನು ತೋರಿಸಿಕೊಡುವುದೇ ಆಜ್ಞೆಯಾಗಿದೆ. ನ್ಯಾಯ ಪ್ರಮಾಣ, ಆಜ್ಞೆ, ಕಟ್ಟಳೆ ಇವುಗಳು ಸತ್ಯವೇದದಲ್ಲಿ ಬೇರೆ ಬೇರೆ ಪದಗಳಲ್ಲ, ಇವು ಒಂದೇ ಸಮಾನಾರ್ಥಕ ಪದಗಳಾಗಿವೆ. ಹಾಗಾಗಿ ಈ ದೇವರ ನ್ಯಾಯ ಪ್ರಮಾಣವನ್ನು ಅಥವಾ ಆಜ್ಞೆಯನ್ನು ಪ್ರತಿಯೊಬ್ಬ ಮನುಷ್ಯನು ಕೈಗೊಳ್ಳಬೇಕಾದಂಥ ಕಾರ್ಯವಾಗಿದೆ. ಅದಕ್ಕಾಗಿಯೇ ದೇವರು ಇದನ್ನು ಹಾದಿಯಲ್ಲಿಯೇ ಮನುಷ್ಯನಿಗೆ ನೀಡಿದನು. ಉದಾಹರಣೆಯಾಗಿ ನಾವು ನೋಡುವುದಾದರೆ ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯ 16 ಮತ್ತು 17 ವಚನ ಹೀಗೆ ತಿಳಿಸುತ್ತದೆ, ದೇವರಾದ ಕರ್ತನು ಮನುಷ್ಯನಿಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ತೋಟದ ಎಲ್ಲ ಮರಗಳ ಫಲವನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದು ಕೆಟ್ಟದರ ತಿಳುವಳಿಕೆಯನ್ನುಂಟು ಮಾಡುವ ಮರದ ಫಲವನ್ನು ನೀನು ತಿನ್ನಬಾರದು, ಅದನ್ನು ತಿಂದ ದಿನವೇ ಖಂಡಿತವಾಗಿ ಸಾಯುವಿ ಅಂದನು. ಆದರೆ ದೇವರು ಆದಾಮನಿಗೆ ತಿನ್ನಬಾರದು ಎಂದು ಹೇಳಿದ ಹಣ್ಣನ್ನು ಆದಾಮನು ತಿಂದು ದೇವರ ಆಜ್ಞೆಯನ್ನು ಮೀರಿ ಪಾಪಕ್ಕೆ ಒಳಗಾದನು. ಆದ್ದರಿಂದ ಈ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಏನೆಂದರೆ ದೇವರ ಆಜ್ಞೆಯನ್ನು ಮೀರಿ ನಡೆಯುವುದೇ ಪಾಪ ಎಂಬುದಾಗಿ ಈ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಪಾಪ ಬಂತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದು ಒಳ್ಳೆಯದು ಯಾವುದು ಸರಿ ಎಂಬುದಾಗಿ ತಿಳಿದುಕೊಂಡು ನಡೆಯಲು ದೇವರು ತನ್ನ ಸ್ವಂತ ಕೈಗಳಲ್ಲಿ 10 ಆಜ್ಞೆಗಳನ್ನು ಬರೆದುಕೊಟ್ಟಿದ್ದಾನೆ. ಸತ್ಯವೇದವನ್ನು ನಾವು ಆಳವಾಗಿ ಅಧ್ಯಯನ ಮಾಡುವುದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ದೇವರ 10 ಆಜ್ಞೆಗಳು ಪರಲೋಕದಲ್ಲಿಯೇ ಇದೆ ಎಂಬುದಾಗಿಯೂ ಮತ್ತು ಸೀನಾಯಿ ಬೆಟ್ಟದಿಂದಲ್ಲ, ಇಸ್ರಾಯೇಲ್ ಜನಾಂಗವನ್ನು ದೇವರು ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ಮೊದಲೇ 10 ಆಜ್ಞೆಗಳನ್ನು ದೇವರು ಮನುಷ್ಯನಿಗೆ ನೀಡಿದ್ದನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಯಾಗಿ ನಾವು ನೋಡುವುದಾದರೆ ಆದಿಕಾಂಡ ಪುಸ್ತಕ 26 ಅಧ್ಯಾಯ 5 ವಚನ ಹೀಗೆ ತಿಳಿಸುತ್ತದೆ, ಅಬ್ರಹಾಮನು ನನ್ನ ಮಾತಿಗೆ ವಿಧೇಯನಾಗಿ ನನ್ನ ನಿಯಮ ವಿಧಿ ಆಜ್ಞೆ ಕಟ್ಟಳೆಗಳನ್ನು ಕೈಗೊಂಡನು ಎಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ,
ದೇವರು ಇಸ್ರಾಯೇಲ್ ಜನಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ಮೊದಲೇ ನಂಬಿಕೆಗೆ ತಂದೆಯಾದ ಅಬ್ರಹಾಮನು ದೇವರ ಆಜ್ಞೆಗಳನ್ನು ಕಟ್ಟಳೆಗಳನ್ನು ಕೈಗೊಂಡು ನಡೆದು ದೇವರ ಮಾತಿಗೆ ವಿಧೇಯನಾದನು ಎಂಬುದಾಗಿ ತಿಳಿಸುತ್ತದೆ. ಇನ್ನು ಯೋಸೇಫನಿಗೂ ಸಹ ದೇವರ ಆಜ್ಞೆಗಳ ಬಗ್ಗೆ ತಿಳಿದಿತ್ತು. ಆ ಕಾರಣದಿಂದಲೇ ಅವನು ವ್ಯಭಿಚಾರ ಪಾಪ ಎಂದು ತಿಳಿದು ಆ ಪಾಪವನ್ನು ಬಿಟ್ಟು ಓಡಿಹೋದನು. ಹಾಗಾಗಿ ಪಾಪವೆಂದರೆ ದೇವರ ಆಜ್ಞೆಗಳನ್ನು ದೇವರ ನ್ಯಾಯ ಪ್ರಮಾಣವನ್ನು ಮೀರಿ ನಡೆಯುವುದೇ ಪಾಪವಾಗಿದೆ. ದೇವರ ನ್ಯಾಯ ಪ್ರಮಾಣ ಅಥವಾ ದೇವರ ಆಜ್ಞೆಗಳು ಇಲ್ಲದಿದ್ದರೆ ಈ ಲೋಕದಲ್ಲಿ ಪಾಪ ಇರುತ್ತಿರಲಿಲ್ಲ. ದೇವರ ನ್ಯಾಯ ಪ್ರಮಾಣ ದೇವರ 10 ಆಜ್ಞೆಗಳು ಈ ಲೋಕದಲ್ಲಿ ಇರುವುದರಿಂದರೆ ಅದನ್ನು ಮೀರುವುದೇ ಪಾಪ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಪೌಲನು ರೋಮಾಪುರದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ತಿಳಿಸುವವನಾಗಿದ್ದಾನೆ, ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಅದರ ಉಲ್ಲಂಘನೆಯೂ ಇಲ್ಲ ಎಂಬುದಾಗಿಯೂ, ರೋಮಾಪುರದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಯಿತಷ್ಟೇ ಎಂಬುದಾಗಿಯೂ ತಿಳಿಸುವವನಾಗಿದ್ದಾನೆ. ಈ ವಾಕ್ಯದ ಪ್ರಕಾರವಾಗಿ ಯಾಕೆ ದೇವರು ಆಜ್ಞೆಗಳನ್ನು ಮನುಷ್ಯನಿಗೆ ನೀಡಿದ್ದಾನೆ? ಯಾಕೆಂದರೆ ಯಾವುದು ಪಾಪ ಯಾವುದು ಪಾಪವಿಲ್ಲ ಎಂದು ಪಾಪದ ಜ್ಞಾನವನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಈ ಆಜ್ಞೆಗಳನ್ನು ನೀಡಿದ್ದಾನೆ. ಆದುದರಿಂದ ನ್ಯಾಯ ಪ್ರಮಾಣವನ್ನು ಮೀರಿ ನಡೆಯುವುದೇ ಪಾಪವಾಗಿದೆ. ಪಾಪದ ಸಂಬಳ ಮರಣ. ಮೂರನೇದಾಗಿ ಮರಣ. ಮರಣ ಯಾಕೆ? ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 15ನೇ ವಚನ ಹೀಗೆ ತಿಳಿಸುತ್ತದೆ, ಆಮೇಲೆ ದುರಾಸೆಯು ಗರ್ಭಧರಿಸಿ ಪಾಪವನ್ನು ಹೆರುತ್ತದೆ, ಪಾಪವು ಸಂಪೂರ್ಣವಾದ ಮೇಲೆ ಮರಣವನ್ನು ಹೆಡೆಯುತ್ತದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅಂದರೆ ಪಾಪದ ಕೊನೆಯ ಹಂತ ಮರಣ. ಯಾಕೆಂದರೆ ನ್ಯಾಯ ಪ್ರಮಾಣವನ್ನು ಮೀರಿ ನಡೆಯುವುದೇ ಪಾಪ. ಪಾಪದ ಫಲಿತಾಂಶದಿಂದ ಅಥವಾ ಪರಿಣಾಮದಿಂದ ಮರಣ ಬಂದಿತು. ಅದಕ್ಕಾಗಿಯೇ ಪೌಲನು ಪಾಪದ ಸಂಬಳ ಮರಣ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹಾಗಾದರೆ ಈ ಮರಣದಿಂದ ಹೇಗೆ ತಪ್ಪಿಸಿಕೊಳ್ಳುವುದು? ಅದಕ್ಕಾಗಿಯೇ ಪೌಲನು ರೋಮಾಪುರದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 23ನೇ ವಚನದಲ್ಲಿ ಪಾಪದ ಸಂಬಳ ಮರಣ ಎಂಬುದಾಗಿ ಅಷ್ಟಕ್ಕೆ ನಿಲ್ಲಿಸದೆ ಮುಂದುವರಿಸುವವನಾಗಿದ್ದಾನೆ. ಅದೇನೆಂದರೆ ದೇವರ ಕೃಪಾವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವವೇ ಆಗಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ದೇವರ ಕೃಪಾವರವು ನಮ್ಮನ್ನು ಮರಣದಿಂದಲೂ ಪಾಪದಿಂದಲೂ ರಕ್ಷಿಸುತ್ತದೆ. 4ನೇದಾಗಿ ಕೃಪೆ. ಹಾಗಾದರೆ ಕೃಪೆ ಎಂದರೇನು? ಸತ್ಯವೇದದಲ್ಲಿ ಕೃಪೆ, ದಯೆ, ಕರುಣೆ ಇವುಗಳು ಸಮಾನಾರ್ಥಕ ಪದಗಳಾಗಿವೆ. ಎಫೆಸದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 7ನೇ ವಚನ ಹೀಗೆ ತಿಳಿಸುತ್ತದೆ, ಆದರೆ ಕ್ರಿಸ್ತನು ಅನುಗ್ರಹಿಸಿದ ದಾನದ ಅಳತೆಗನುಸಾರವಾಗಿ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬನಿಗೆ ಕೃಪೆಯು ಕೊಡಲ್ಪಟ್ಟಿತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಕೃಪೆಯು ದೇವರು ನೀಡಿರುವ ಉಚಿತವಾದ ವರದಾನ. ಪಾಪದಿಂದಲೂ ಮರಣದಿಂದಲೂ ರಕ್ಷಣೆ ಹೊಂದಲು ದೇವರು ಈ ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೂ ನೀಡಿರುವ ಉಚಿತವಾದ ವರದಾನವೇ ಕೃಪೆಯಾಗಿದೆ. ಈ ಕೃಪೆಯನ್ನು ಮೊದಲ ಪಾಪಿಯಾದ ಆದಾಮನಿಂದ ಹಿಡಿದು ಕೊನೆಯ ಪಾಪಿಯವರೆಗೂ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ನೀಡುವವರಾಗಿದ್ದಾರೆ. ಆದ್ದರಿಂದಲೇ ಯೋಹಾನನು ಬರೆದ ಪುಸ್ತಕ 3ನೇ ಅಧ್ಯಾಯ 16ನೇ ವಚನ ಹೀಗೆ ತಿಳಿಸುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ತಿಳಿಸುತ್ತದೆ. ಈ ಉಚಿತವಾದ ಕೃಪಾ ವರದಾನವನ್ನು ದೇವರು ಮೊದಲ ಪಾಪಿಯಾದ ಆದಾಮನಿಂದ ಹಿಡಿದು ಕೊನೆಯ ಪಾಪಿಯವರೆಗೂ ನೀಡುವವರಾಗಿದ್ದಾರೆ. ಯಾರಾದರೂ ನಮಗೆ ಗಿಫ್ಟ್ ಅಂದರೆ ಬಹುಮಾನ ವರದಾನವನ್ನು ನೀಡಿದರೆ ಅದನ್ನು ನಾವು ಹೇಗೆ ಪಡೆದುಕೊಳ್ಳುತ್ತೇವೆ? ಹೇಗೆಂದರೆ ನಮ್ಮ ಕೈಗಳಿಂದಲೂ ಅಥವಾ ನಮ್ಮ ಪೂರ್ಣ ಹೃದಯದಿಂದಲೂ ಅದನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರು ನೀಡುವ ಗಿಫ್ಟ್ ಆಫ್ ಗ್ರೇಸ್ ಅಂದರೆ ಕೃಪೆ ಎಂಬುವ ಉಚಿತವಾದ ವರದಾನವನ್ನು ನೀಡುವಾಗ ಅದನ್ನು ನಾವು ಹೇಗೆ ಪಡೆದುಕೊಳ್ಳುತ್ತೇವೆ? ದೇವರು ನೀಡುವ ಈ ಕೃಪಾ ವರದಾನವನ್ನು ನಾವು ನಂಬಿಕೆಯಿಂದ ಪಡೆದುಕೊಳ್ಳುವವರಾಗಿದ್ದೇವೆ. ಹಾಗಾಗಿ ನಮ್ಮ ಮುಂದಿನ ಪದ ನಂಬಿಕೆ. ಎಫೆಸದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಚನ ಹೀಗೆ ತಿಳಿಸುತ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹಾಗಾದರೆ ಯಾರ ಮೇಲಿನ ನಂಬಿಕೆಯಿಂದ ನಾವು ಕೃಪೆಯನ್ನು ಹೊಂದಿಕೊಳ್ಳುವವರಾಗಿದ್ದೇವೆ? ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆಯಿಂದ ನಾವು ಈ ಕೃಪೆಯನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. ಅದನ್ನೇ ಯೋಹಾನನು ಬರೆದ ಪುಸ್ತಕ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದಿದೆವು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ತಿಳಿಸುತ್ತದೆ. ಈ ನಂಬಿಕೆಯ ಮೂಲಕವೇ ನಾವು ಕ್ರಿಸ್ತನ ಕೃಪೆಯನ್ನು ಹೊಂದುವವರಾಗಿದ್ದೇವೆ.
ಆದರೆ ಸುಮ್ಮನೆ ನಮ್ಮ ಮನಸ್ಸಿನಲ್ಲಿ ನಾನು ನಂಬುತ್ತೇನೆ ಎಂದು ಹೇಳಿದರೆ ಸಾಲದು. ಆ ನಂಬಿಕೆಯನ್ನು ನಾವು ನಮ್ಮ ಕ್ರಿಯೆಗಳಿಂದ ತೋರಿಸಬೇಕು. ಹಾಗಾಗಿ ನಮ್ಮ ಮುಂದಿನ ಪದ ಕ್ರಿಯೆ. ಯಾಕೋಬನ ಪುಸ್ತಕ 2:17 ತಿಳಿಸುತ್ತದೆ, ಕ್ರಿಯೆಗಳಿಲ್ಲದ ನಂಬಿಕೆಯು ನಿರ್ಜೀವವಾದದ್ದು ಎಂಬುದಾಗಿ. ಅಂದರೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. ಕ್ರಿಯೆಗಳಿಲ್ಲದೆ ಬರೀ ನಂಬಿಕೆ ಮಾತ್ರ ಇದೆ ಎಂದರೆ ನಾವು ಮತ್ತೆ ಮರಣದಿಂದ ತಪ್ಪಿಸಿಕೊಳ್ಳಲಾಗದೆ ಮೊದಲಿನಂತೆ ಪಾಪಕ್ಕೆ ಒಳಗಾಗಿ ಪಾಪದ ಸಂಬಳ ಮರಣಕ್ಕೆ ನಡೆಸುವಂತದಾಗಿದೆ. ನಮ್ಮಲ್ಲಿರ್ತಕ್ಕಂತಹ ನಂಬಿಕೆಯನ್ನ ನಮ್ಮ ಕ್ರಿಯೆಗಳ ಮುಖಾಂತರವಾಗಿ ತೋರಿಸಬೇಕು. ಹಾಗಾದರೆ ಕ್ರಿಯೆ ಎಂದರೆ ಏನು? ಎಂಥ ಕ್ರಿಯೆಗಳು ನಮ್ಮಲ್ಲಿ ಇರಬೇಕು? ನಮಗೆಲ್ಲರಿಗೂ ಗೊತ್ತಿದೆ, ಇಬ್ರಿಯದವರಿಗೆ ಬರೆದ ಪುಸ್ತಕ 11:1 ನಂಬಿಕೆಯ ವೀರರನ್ನ ನಾವು ನೋಡಬಹುದು. ಇವರು ತಮ್ಮ ನಂಬಿಕೆಯನ್ನ ಹೇಗೆ ತೋರಿಸಿದರು? ಎಂದರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದರ ಮೂಲಕವಾಗಿ, ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರ ಮೂಲಕವಾಗಿ ದೇವರ ದೃಷ್ಟಿಯಲ್ಲಿ ಕೃಪೆಯನ್ನ ದಯೆಯನ್ನ ಕರುಣೆಯನ್ನ ಹೊಂದಿಕೊಂಡರು. ಇಬ್ರಿಯದವರಿಗೆ ಬರೆದ ಪುಸ್ತಕ 11:1 ಆಬೇಲ, ಅನೋಕ, ನೋಹ, ಅಬ್ರಹಾಮ, ಮೋಸೆ ಹೀಗೆ ಅನೇಕ ನಂಬಿಕೆ ವೀರರುಗಳನ್ನು ನೋಡಬಹುದು. ಆದರೆ ಉದಾಹರಣೆಯಾಗಿ ನಾವು ಅಬ್ರಹಾಮನನ್ನು ತೆಗೆದುಕೊಳ್ಳೋಣ. ಇಬ್ರಿಯದವರಿಗೆ ಬರೆದ ಪುಸ್ತಕ 11:8 ಹೀಗೆ ತಿಳಿಸುತ್ತದೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟಾಗ ವಿಧೇಯನಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ಎಂಬುದಾಗಿ ತಿಳಿಸಲ್ಪಡುತ್ತದೆ. ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ, ಅಬ್ರಹಾಮ ವಿಧೇಯನಾದನು ಎಂಬುದಾಗಿ. ಅಬ್ರಹಾಮ ನ್ಯಾಯ ಪ್ರಮಾಣಕ್ಕೆ, ಅಂದರೆ ದೇವರ ಆಜ್ಞೆಗಳಿಗೆ, ಕಟ್ಟಳೆಗಳಿಗೆ ವಿಧೇಯನಾದನು ಎಂಬುದಾಗಿ ಆದಿಕಾಂಡ ಪುಸ್ತಕ 26:5 ನಾವು ನೋಡುವವರಾಗಿದ್ದೇವೆ. ಆದುದರಿಂದ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ಸುವಾರ್ತೆಯ ಈ 6 ಕೊಂಡಿಗಳನ್ನು ನಾವು ಬೆಸೆಯುವುದಾದರೆ, ದೇವರ ಆಜ್ಞೆ ಅಥವಾ ನ್ಯಾಯ ಪ್ರಮಾಣವಿಲ್ಲವೆಂದಿದ್ದರೆ ಪಾಪವಿರುತ್ತಿರಲಿಲ್ಲ, ಪಾಪವಿಲ್ಲವೆಂದಾದರೆ ಮರಣವಿರುತ್ತಿರಲಿಲ್ಲ, ಮರಣವಿಲ್ಲವೆಂದಾದರೆ ನಮಗೆ ಕೃಪೆಯ ಅವಶ್ಯಕತೆ ಇರುತ್ತಿರಲಿಲ್ಲ. ಈ ಮರಣವಿರುವುದರಿಂದಲೇ ನಮಗೆ ದೇವರ ಕೃಪೆ ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಈ ಕೃಪೆ ನಮಗೆ ಬೇಡವಾಗಿದ್ದರೆ ನಂಬಿಕೆ ಇಡಬೇಕಾದಂಥ ಅವಶ್ಯಕತೆ ಇರುತ್ತಿರಲಿಲ್ಲ. ನಂಬಿಕೆ ಇಡಬೇಕಾದಂಥ ಅವಶ್ಯಕತೆ ಇಲ್ಲ ಎಂದರೆ ನಾವು ಆ ನಂಬಿಕೆಯನ್ನು ಕ್ರಿಯೆಗಳಿಂದ ತೋರಿಸುವ ಅವಶ್ಯಕತೆಯೂ ಸಹ ಇರುತ್ತಿರಲಿಲ್ಲ. ಹಾಗಾಗಿ ಈ ಲೋಕದಲ್ಲಿ ಮರಣವಿದೆ ಎಂಬುದನ್ನು ನಾವೆಲ್ಲರೂ ಸಹ ಅರಿತುಕೊಂಡಿದ್ದೇವೆ. ಪ್ರತಿದಿನ ಲಕ್ಷಾಂತರ ಜನರು ಮರಣ ಹೊಂದುವುದನ್ನು ನಾವು ಕೇಳುವವರಾಗಿದ್ದೇವೆ, ನಾವು ನೋಡುವವರಾಗಿದ್ದೇವೆ. ದೇವರ ಮೇಲೆ ನಂಬಿಕೆ ಇಲ್ಲದವರು ಸಹ ಮರಣವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವವರಾಗಿದ್ದಾರೆ. ಹಾಗಾದರೆ ಮರಣವೆಂಬುದು ನಿಜ? ಹಾಗಾದರೆ ಮರಣ ಈ ಲೋಕದಲ್ಲಿ ಇದೆ ಎಂಬುದಾದರೆ ಪಾಪ ಈ ಲೋಕದಲ್ಲಿ ಇದೆ ಎಂಬುದರ ಅರ್ಥ. ಯಾಕೆಂದರೆ ಸತ್ಯವೇದ ತಿಳಿಸುತ್ತದೆ, ಪಾಪದ ಸಂಬಳ ಮರಣ ಎಂಬುದಾಗಿ. ಪಾಪವಿದೆ ಎಂದಾದರೆ ಖಂಡಿತವಾಗಿಯೂ ದೇವರ ನ್ಯಾಯ ಪ್ರಮಾಣ ಅಥವಾ ಆಜ್ಞೆಗಳು ಇದೆ ಎಂಬುದರ ಅರ್ಥವಾಗಿದೆ. ಯಾಕೆಂದರೆ ಆಜ್ಞೆಗಳು ಇಲ್ಲ ಎಂದರೆ ಅದನ್ನು ಮೀರಿ ನಡೆಯುವುದು ಇರುತ್ತಿರಲಿಲ್ಲ. ಉದಾಹರಣೆಗೆ ಹೇಳುವುದಾದರೆ ಟ್ರಾಫಿಕ್ ರೂಲ್ಸ್, ಸಂಚಾರಿ ನಿಯಮ. ಈ ಸಂಚಾರಿ ನಿಯಮ ಇರುವುದರಿಂದಲೇ ಪಾದಚಾರಿಗಳು ನಿಯಮದ ಪ್ರಕಾರ ಎಡಗಡೆಯಲ್ಲಿ ಚಲಿಸುವವರಾಗಿದ್ದಾರೆ. ಒಂದು ವೇಳೆ ಈ ಸಂಚಾರಿ ನಿಯಮ ಇಲ್ಲವೆಂದಿದ್ದರೆ ಪಾದಚಾರಿಗಳು ಅವರ ಮನಸ್ಸಿಗೆ ಬಂದಂತೆ ನಡೆದುಕೊಂಡು ಹೋಗಬಹುದಾಗಿತ್ತು. ಆಜ್ಞೆಗಳು ಇರುವುದರಿಂದಲೇ ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ ಎಂಬುದಾಗಿ ತಿಳಿಸುತ್ತದೆ. ಪಾಪದ ಸಂಬಳ ಮರಣವೆಂಬುದಾಗಿ ತಿಳಿಸುತ್ತದೆ. ಈ ಮರಣವಿರುವುದರಿಂದಲೇ ದೇವರು ಹೇಳುವವರಾಗಿದ್ದಾರೆ, ನನ್ನ ಕೃಪೆಯನ್ನು ನಿನಗೆ ನೀಡುತ್ತೇನೆ ಎಂಬುದಾಗಿ. ಈ ಕೃಪೆಯನ್ನು ನಮಗೆ ನೀಡುವುದಕ್ಕಾಗಿ ದೇವರು ಕ್ರಿಸ್ತ ಯೇಸುವನ್ನು ನಮ್ಮ ಪಾಪಗಳಿಗಾಗಿ ಮರಣಕ್ಕೆ ಒಪ್ಪಿಸುವುದರ ಮೂಲಕ ನಮಗೆ ಕೃಪೆಯನ್ನು ನೀಡಿದ್ದಾರೆ. ಈ ಕೃಪೆಯನ್ನು ನಾವು ಹೇಗೆ ಪಡೆದುಕೊಳ್ಳುವವರಾಗಿದ್ದೇವೆ ಎಂದರೆ ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆಯಿಂದ ಈ ಕೃಪೆಯನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಆದರೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದಾಗಿರುವುದರಿಂದ ನಮ್ಮ ನಂಬಿಕೆಯನ್ನು ಕ್ರಿಯೆಗಳ ಮುಖಾಂತರವಾಗಿ ತೋರಿಸಬೇಕು. ಅದನ್ನೇ ಅಬ್ರಹಾಮ ಮಾಡಿದ್ದು. ತನ್ನ ನಂಬಿಕೆಯನ್ನು ದೇವರ ವಾಕ್ಯಕ್ಕೆ, ಎಂದರೆ ದೇವರ ಆಜ್ಞೆಗಳಿಗೆ, ನ್ಯಾಯ ಪ್ರಮಾಣಕ್ಕೆ ವಿಧೇಯನಾಗುವುದರ ಮೂಲಕವಾಗಿ ತನ್ನ ಕ್ರಿಯೆಯಲ್ಲಿ ತೋರಿಸಿದನು. ಆದರೆ ಇವತ್ತು ದೊಡ್ಡ ಪ್ರಸಿದ್ಧಿ ಹೊಂದಿದ ಬೋಧಕರುಗಳು ಈ 6 ಸುವಾರ್ತೆ ಕೊಂಡಿಗಳಲ್ಲಿ 2 ಸುವಾರ್ತೆಯ ಕೊಂಡಿಗಳನ್ನು ಬಿಟ್ಟು ಪ್ರಸಂಗ ಮಾಡುವವರಾಗಿದ್ದಾರೆ. ಅವುಗಳು ಯಾವುವೆಂದರೆ ನ್ಯಾಯ ಪ್ರಮಾಣ ಮತ್ತು ಕ್ರಿಯೆ. ಈ 2 ಸುವಾರ್ತೆ ಕೊಂಡಿಗಳನ್ನು ಬಿಟ್ಟು ಪಾಪದಿಂದ ಆರಂಭಿಸಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳುವವರಾಗಿದ್ದಾರೆ. ಆದರೆ ಪಾಪ ಎಂದರೆ ಏನು ಎಂಬುದಾಗಿ ಅವರು ಹೇಳುವುದಿಲ್ಲ. ನಾವು ಯಾಕೆ ಪಾಪಿಗಳಾಗಿದ್ದೇವೆ ಎಂಬುದನ್ನು ಹೇಳುವುದಕ್ಕೆ ಬದಲು ನಾವು ಪಾಪಿಗಳು ಎಂದು ಹೇಳುವವರಾಗಿದ್ದಾರೆ. ನಂತರ ಪಾಪದ ಸಂಬಳ ಮರಣವೆಂದು ಹೇಳಿ ಚಿಂತೆ ಮಾಡಬೇಡಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ಹೇಳಿ, ಆತನನ್ನು ನಂಬಿದರೆ ಸಾಕು, ನೀವು ರಕ್ಷಣೆ ಹೊಂದುವಿರಿ ಎಂಬುದಾಗಿ ಹೇಳಿ ತಮ್ಮ ಪ್ರಸಂಗವನ್ನು ಮುಗಿಸುವವರಾಗಿದ್ದಾರೆ. ಆದರೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂಥದ್ದು.
ಆದುದರಿಂದ ದೇವರ ವಾಕ್ಯಕ್ಕೆ ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು ಎಂಬುದಾಗಿ ಅವರು ಹೇಳುವುದಿಲ್ಲ. ಯೇಸು ಸ್ವಾಮಿ ಹೇಳುವವರಾಗಿದ್ದಾರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಸತ್ಯವೇದ ತಿಳಿಸುವ ಈ ಆರು ಸುವಾರ್ತೆ ಕೊಂಡಿಗಳ ತಳಪಾಯ ಯಾವುದೆಂದರೆ ನ್ಯಾಯ ಪ್ರಮಾಣ. ಈ ನ್ಯಾಯ ಪ್ರಮಾಣವನ್ನು ತೆಗೆದುಹಾಕಿ ಬಿಟ್ಟರೆ ಪಾಪ ಯಾಕೆ, ಮರಣ ಯಾಕೆ, ಕೃಪೆ ಯಾಕೆ ಎನ್ನುವುದು ಅರ್ಥವಾಗುವುದಿಲ್ಲ. ಇವತ್ತು ಯಾಕೆ ಅನೇಕ ಕ್ರೈಸ್ತರು ರಕ್ಷಣೆ ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾಗಿದ್ದಾರೆ ಎಂದರೆ ಆಜ್ಞೆ ಮತ್ತು ಕ್ರಿಯೆ ಈ ಎರಡನ್ನು ಬಿಟ್ಟು ಪಾಪ, ಮರಣ, ಕೃಪೆ, ನಂಬಿಕೆ ಇವುಗಳನ್ನು ಮಾತ್ರ ಜನರಿಗೆ ಬೋಧಿಸುವವರಾಗಿದ್ದಾರೆ. ಒಂದು ಮನೆಗೆ ತಳಪಾಯ ಮತ್ತು ಛಾವಣಿ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಈ ಆರು ಸುವಾರ್ತೆ ಕೊಂಡಿಗಳಲ್ಲಿ ತಳಪಾಯ ಎನ್ನುವ ಮೊದಲನೆಯ ವಾಕ್ಯವಾದ ನ್ಯಾಯ ಪ್ರಮಾಣ ಮತ್ತು ಚಾವಣಿ ಎನ್ನುವ ಕೊನೆಯ ವಾಕ್ಯ ಕ್ರಿಯೆ ಎರಡು ಮುಖ್ಯವಾಗಿದೆ. ಆದ್ದರಿಂದ ನ್ಯಾಯ ಪ್ರಮಾಣ, ಪಾಪ, ಮರಣ, ಕೃಪೆ, ನಂಬಿಕೆ, ಕ್ರಿಯೆ ಎಂಬ ಈ ಆರು ಸುವಾರ್ತೆ ಕೊಂಡಿಗಳನ್ನು ನಮ್ಮ ಜೀವನದಲ್ಲಿ ಕೈಗೊಂಡು ದೇವರ ರಾಜ್ಯಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.